ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆಗೆ ಪೊಲೀಸ್ ಇಲಾಖೆ ಅನುಮತಿಯನ್ನ ಕೋರ್ತಾ ಇದ್ದಾರೆ. 5 ಲಕ್ಷ ಮೊತ್ತದ ಸ್ವಯಂ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಅನುಮತಿಗೆ ನಿರ್ಧಾರವನ್ನು ಕೊಡಲಾಗಿದೆ. ಇಬ್ಬರು ಎಂಇಎಸ್ ಮುಖಂಡರ ಜಾಮೀನನ್ನು ಹಾಜರುಪಡಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಪ್ರಚೋದನಾಕಾರಿ ಭಾಷಣ, ನಾಡದ್ರೋಹಿ ಘೋಷಣೆ ಕೂಗದ ಹಾಗೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಬೆಳಗಾವಿಯ ಡಿಸಿಪಿ ಸೀಮಾ ಲಾಟ್ಕರ್ ಅವರಿಂದ ಎಂಇಎಸ್ ಮುಖಂಡರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಸಂಜೆ ಒಳಗೆ 5 ಲಕ್ಷ ನಗದು ಮುಚ್ಚಳಿಕೆಯನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಎಂಇಎಸ್ ಮುಖಂಡರಿಗೆ. ಕನ್ನಡ ರಾಜ್ಯೋತ್ಸವದ ಅಂದ್ರೆ ಪ್ರತಿ ವರ್ಷ ನವೆಂಬರ್ 1 ತಾರೀಕು ಕನ್ನಡ ರಾಜ್ಯೋತ್ಸವದಂದು ಬೆಳಗಾವಿಯಲ್ಲಿ ಎಂಇಎಸ್ ನಾಯಕರು ಅಥವಾ ಎಂಇಎಸ್ ಪುಂಡರು ಈ ಒಂದು ಪ್ರಚೋದನಕಾರಿ ಭಾಷಣ ಹಾಗೆ ಕರ್ನಾಟಕದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾರೆ. ಇದಕ್ಕೆ ಅನುಮತಿಯನ್ನ ಕೋರಿ ಇದೀಗ ಬೆಳಗಾವಿ ಡಿಸಿಪಿ ಅವರಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿಕೊಂಡಿದ್ರು. ಇದೀಗ ಎಂಇಎಸ್ ಮುಖಂಡರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಕನ್ನಡ ರಾಜ್ಯೋತ್ಸವದಂದು ಕರಾಳ ದಿನಾಚರಣೆಗೆ ಮುಂದಾಗಿದೆ ಎಂಇಎಸ್. ಪ್ರತಿ ವರ್ಷ ಇದೇ ರೀತಿಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಇಡೀ ಕರ್ನಾಟಕ, ಅಖಂಡ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ, ಕನ್ನಡ ಹಬ್ಬದಲ್ಲಿ ಮಿಂದೇಳೋದಕ್ಕೆ ಸಿದ್ಧವಾಗ್ತಾ ಇದ್ರೆ, ಬೆಳಗಾವಿಯಲ್ಲಿರುವಂತಹ ಎಂಇಎಸ್ ಪುಂಡರು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡರು ಈ ಒಂದು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಸೊ ಇಲ್ಲಿ ಬೆಳಗಾವಿ ಇನ್ನೂ ಕೂಡ ಪ್ರಕ್ಷುಬ್ಧತೆ ಸ್ಥಿತಿಯಲ್ಲಿದೆ. ಯಾರೇ ರಾಜಕಾರಣಿಗಳು ಬಂದರೂ, ಅತ್ಯಂತ ದೊಡ್ಡ ವಿಧಾನಸಭಾ ಕ್ಷೇತ್ರ ಬೆಳಗಾವಿ, 18 ವಿಧಾನಸಭಾ ಕ್ಷೇತ್ರಗಳನ್ನು ಇದೆ. ಆದರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಸೊ ಅನೇಕ ಎಂಇಎಸ್ ಮುಖಂಡರು, ಸೊ ಶಾಸಕರು ಆಗಿದಂಥ ಸಂಭಾಜಿ ಪಾಟೀಲ್ ಗಮನಿಸಬಹುದು ನೀವು ದೃಶ್ಯದಲ್ಲಿ. ಸೊ ಎಲ್ಲರೂ ಕೂಡ ಕರಾಳ ದಿನಾಚರಣೆಯನ್ನು ಮಾಡೋದಕ್ಕೆ ಅನುಮತಿಯನ್ನು ಕೋರಿದ್ದಾರೆ ಪೊಲೀಸ್ ಇಲಾಖೆಗೆ. ಸೊ ಆ ಅನುಮತಿಗೆ 5 ಲಕ್ಷ ನಗದು ಮುಚ್ಚಳಿಕೆಯನ್ನು ಕೊಡೋದಕ್ಕೆ ಡಿಸಿಪಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಅಹಿತಕರ ಘಟನೆ, ಅಹಿತಕರ ವಾತಾವರಣ, ಯಾಕೆಂದರೆ ಈ ಹಿಂದೆ ನಡೆದಂಥ ಅನೇಕ, ಕಳೆದ 8-10 ವರ್ಷಗಳ ಹಿಂದೆ ನಡೆದಂಥ ಕರಾಳ ದಿನಾಚರಣೆಯ ಸಂದರ್ಭದಲ್ಲಿ ಅನೇಕ ಕಲ್ಲು ತೂರಾಟ ಪ್ರಕರಣ ಹಾಗೆ ಸುಲಿಗೆ ಅಂತ ಪ್ರಕರಣಗಳು ದಾಖಲಾಗಿದ್ದಾವೆ. ಒಂದು ರೀತಿಯ ನಾಳೆ ಏನು ನವೆಂಬರ್ 1 ತಾರೀಕಿದೆ ರಾಜ್ಯೋತ್ಸವದೊಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಎಂಇಎಸ್ ಕೂಡ ಹೊಂಚಾಗ್ತಾ ಇದೆ. ಎಸ್, ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ ಮತ್ತಷ್ಟು ಮಾಹಿತಿಯನ್ನು ಇದರ ಬಗ್ಗೆ ಕೊಡ್ತಾರೆ. ಶ್ರೀಧರ್, ಕರಾಳ ದಿನಾಚರಣೆಯನ್ನು ವಿಜೃಂಭಿಸೋದಕ್ಕೆ ಎಂಇಎಸ್ ಹವಣಿಸ್ತಾ ಇದೆ, ಆದರೆ ಈ ಕನ್ನಡ ರಾಜ್ಯೋತ್ಸವದೊಂದು ಪ್ರತಿ ವರ್ಷ ಇದೇ ರೀತಿಯ ಆಟೋಟೋಪ ಎಂಇಎಸ್ ಮುಂದುವರಿಸ್ತಾ ಇದೆ. ಸೊ ಪರ್ಮಿಷನ್ ತೆಗೆದುಕೊಳ್ಳೋದು, ಅದರ ಜೊತೆಗೆ ಬೇಕಾದ ಹಾಗೆ ವರ್ತಿಸೋದು ಇದೇ ಆಗೋಗ್ತಾ ಇದೆ. ಬಟ್ ಇವತ್ತು ಕೊಟ್ಟಿರುವಂತಹ ಏನು ನಿರ್ಧಾರಗಳು, ಹಾಗೆಯೇ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಿಂದ ಇದೆ ಅನುಮತಿ ಸಿಕ್ಕಿದೆಯಾ ಪೊಲೀಸ್ ಇಲಾಖೆಯಿಂದ? ಗುರುಪ್ರಸಾದ್, ಏನು ಎಂಇಎಸ್ ಆಚರಿಸಿದ ಕರಾಳ ದಿನಾಚರಣೆಗೆ ಈಗಾಗಲೇ ಪೊಲೀಸ್ ಇಲಾಖೆ ಅನುಮತಿ ನೀಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಏನು ಎಂಇಎಸ್ ನವರು ನಡೆಸಿದ ಕರಾಳ ದಿನಾಚರಣೆ ಮಾರ್ಗವನ್ನ ಪೊಲೀಸ್ ಆಯುಕ್ತರು ಕೂಡ ಒಂದು ಪರಿಶೀಲನೆ ನಡೆಸಿದ್ರೆ, ನಿನ್ನೆ ಕೂಡ ಏನು ಡಿಸಿಪಿ ಎಲ್ಲಾದಂತಹ ಸೀಮಾ ಘಟಕರು ಕೂಡ ಎಂಇಎಸ್ ನ ನಾಯಕರಿಗೆ ಒಂದು 5 ಲಕ್ಷ ಶ್ಯೂರಿಟಿ ಒಂದು ಜಾಮೀನು ನೀಡುವಂತೆ ಸೂಚನೆ ಕೂಡ ನೀಡಿದ್ದಾರೆ. ಪ್ರತಿ ವರ್ಷ ಪೊಲೀಸ್ ಇಲಾಖೆಯಿಂದ ಎಂಇಎಸ್ ನವರಿಗೆ ಒಂದು ಕರಾಳ ದಿನಾಚರಣೆಗೆ ಈ ರೀತಿ ಷರತ್ತುಗಳನ್ನ ವಿಧಿಸಿ ಅವ್ರಿಗೆ ಅನುಮತಿ ನೀಡಲಾಗುತ್ತೆ. ಆದ್ರೆ ಪ್ರತಿ ವರ್ಷ ಈ ರೀತಿ ಷರತ್ತುಗಳ